ಈ ಸಮಾಜದಲ್ಲಿ ಪ್ರತಿಯೊಬ್ಬರಿಗೂ ಅವ್ರದೇ ಆದಂತಹ ಒಂದು ಕೆಲಸ ಇರುತ್ತೆ. ಕೆಲವೊಂದು ಕೆಲಸನ ಎಲ್ಲರೂ ಮಾಡ್ಬೋದು, ಕೆಲವೊಂದು ಕೆಲಸನ ಎಲ್ಲರೂ ಮಾಡೋದಿಕ್ಕಾಗೋದಿಲ್ಲ. ಹಾಗೆಯೇ ನಮ್ಮ ಕೆಲಸನೂ ಕೂಡ ಅದೇ, ಇಂಜಿನಿಯರ್ಸ್ ಕೆಲಸ. ಕೆಲವೊಬ್ರು ಹೇಳ್ತಾರೆ ಸಿವಿಲ್ ಇಂಜಿನಿಯರ್ಸ್ ಕೆಲಸ ಮೇಸ್ತ್ರಿನೂ ಮಾಡ್ತಾನೆ ಅಂತ. ಅಂಥವ್ರಿಗೆ ಏನು ಹೇಳಲಿಕ್ಕೆ ಬಯಸ್ತೀನಿ ಅಂದರೆ, ನೋಡಿ, ಹುಷಾರಿಲ್ಲ ಅಂದರೆ ಡಾಕ್ಟರ್ ಹತ್ರ ಇಂಜೆಕ್ಷನ್ ತಗೊಳ್ತೀರ, ಅದೇ ಇಂಜೆಕ್ಷನ್ ಕಾಂಪೌಂಡರ್ ಹತ್ರ ತಗೊಳಕ್ಕಾಗುತ್ತಾ? ಹಾಗೆಯೇ ನಮ್ಮ ಕೆಲಸನೂ ಕೂಡ ಪ್ರತಿಯೊಂದು ಸಿವಿಲ್, ಮೆಕ್ಯಾನಿಕಲ್, ಎಲೆಕ್ಟ್ರಿಕಲ್, CS ಇಂಜಿನಿಯರ್ಸ್ಗೂ ಕೂಡ ಅವ್ರದೇ ಆದಂಥ ಒಂದು ಟೆಕ್ನಿಕಲ್ ನಾಲೆಡ್ಜ್ ಇರುತ್ತೆ. ಅದು ಇಲ್ಲದೆ ಆ ಕೆಲಸನ ಎಲ್ಲರೂ ಮಾಡಲಿಕ್ಕೆ ಹೋದರೆ ಏನಾಗುತ್ತೆ ಅನ್ನೋದಕ್ಕೆ ಒಂದು ಸಣ್ಣ ಉದಾಹರಣೆ ಕೊಡ್ತಾ ಇದ್ದೀನಿ ನೋಡಿ. ಸರ್ ನಮಸ್ತೆ. ನಮಸ್ತೆ ನಮಸ್ತೆ, ಹೇಳಿ, ಏನ ಬೇಕಾಗಿತ್ತು? ಸರ್ ಮನೆ ಕಟ್ಟಕ್ಕೆ ಅಂತ ಡೀಟೇಲ್ಸ್ ಕಳಿಸಿದ್ವಲ್ಲ ಸರ್ ಮೊನ್ನೆ. ಓ, ನೀವೇನಾ? ಹಾಂ ಸರ್. ಹಾಗಾದರೆ ಟೀ ಕಾಫಿ ಏನೋ ತೊಗೊಂತೀರಾ? ಸರ್ ನೀವು ಕಳಿಸಿರೋ ಡೀಟೇಲ್ ಎಲ್ಲ ಚೆಕ್ ಮಾಡಿದೆ. ಸೊ ಆದರೆ ನಿಮ್ಮ ಸೈಟಲ್ಲಿ ಸ್ವಲ್ಪ ಸಾಯಿಲ್ ಬೇರಿಂಗ್ ಕೆಪಾಸಿಟಿ ಕಮ್ಮಿ ಇದೆ. ಹಾಟ್ ಸ್ಟಾಟಸ್ ಸಿಗೋವರೆಗೂ ಎಕ್ಸ್ಕವೇಟ್ ಮಾಡಬೇಕಾಗತ್ತೆ. ಮತ್ತು ಎಸ್ಟಿಮೇಷನ್ ಎಲ್ಲ ಕಂಪ್ಲೀಟಾಗಿ ಚೆಕ್ ಮಾಡಿದ್ದೀನಿ. ಎಷ್ಟಾಗಿದೆ ಸರ್? ಅರೌಂಡ್ 40 to 45 lakhs ಆಗಿದೆ. ಹೌದಾ? ಸರಿ ಸರ್, ಹಾಗಾದ್ರೆ ನಾನು ವಿಚಾರಿಸಿ ಹೇಳ್ತೇನೆ. ಯಾ ಯಾ, ಶೋರ್ ಶೋರ್. ಯಸ್, ಓಕೆ, ಬಾಯ್. ನನಗೆ ಇವತ್ತು ತುಂಬ ಖುಷಿ ಆಗ್ತಿದೆ ರೀ. ಓಕೆ. ಅಂತೂ ಇಂತೂ ನಮ್ಮಿಬ್ರ ಕನಸು ನನಸಾಗ್ತಿದೆ. ಇಷ್ಟು ದಿನ ಕಷ್ಟಪಟ್ಟು ಬೇವ್ರ ಸುಸಿ ದುಡ್ಡಿದ್ದಕ್ಕೂ ಪ್ರತಿಫಲ ಸಿಗ್ತಿದೆ. ಅದಕ್ಕೆ ರೀ, ನಮ್ಮ ಮನೆ ಹಬ್ಬನ ಫುಲ್ ಜೋರಾಗಿ ಮಾಡೋಣ ರೀ. ಮಾಡೋಣ. ಮ್ಯಾನೇಜರ್ ಥರ ಮಾತಾಡೋದು. ಸರ್ ನಮಸ್ತೆ. ನಮಸ್ತೆ ರೀ. ಈಗ ಇಂಜಿನಿಯರ್ ಆಫೀಸಿಂದ ಬಂದಿದ್ದು ನೀವೇ ತಾನೇ? ಸರ್, ನಿಮಗೆ ತಲೆ ಇದೆಯಲ್ವೋ ಸರ್, ಯಾರಾದರೂ ಮನೆ ಕಟ್ಟಬೇಕು ಅಂತಂದರೆ ಇಂಜಿನಿಯರ್ಗಳ ಹತ್ರ ಹೋಗ್ತಾರ? ಸುಮ್ಮನೆ ಡಿಸೈನು, ಲೋಡು, ಹತ್ತು ಸರಿ ಇಲ್ಲ, ಇದು ಸರಿ ಇಲ್ಲ ಅಂತ ನಿಮ್ಮ ದುಡ್ಡು ಹೊಡಿತಾರೆ. ಅಂದಾಗೆ ಎಸ್ಟಿಮೇಟ್ ಎಷ್ಟು ಮಾಡಿದ್ದಾರೆ ಸರ್? 45 lakhs. ಹಾಂ, 45 lakhsನಾ? ಸರ್, ನಿಮಗೆ ಬುದ್ಧಿಗಿದ್ದೆ ಇದೆಯಲ್ವೋ ಸರ್, ಹೋಗಿ ಹೋಗಿ ಅವ್ರ ಹತ್ರ ಹೋಗಿದ್ದೀರಲ್ಲ, ನಮ್ಮ ಹತ್ರ ಬಂದಿದ್ದಿದ್ರೆ ಚೀಪಾಗಿ ಮುಗಿಸ್ಕೊಡ್ತಿದ್ವಿ. ಒಂದು 30-32 lakhsದೊಳಗೆ ಮುಗ್ದೋಗ್ತಿತ್ತು ಸರ್. 32 lakhsನಾ? ಹಾಂ ಸರ್. ಇಲ್ಲಿ ನೋಡಿ, ಇವು 3 ಮನೆಗಳು ನಾವೇ ಕಟ್ಸಿರೋದು, ಇಂಜಿನಿಯರ್ ಇಲ್ದೇನೆ. ಹೌದಾ? ಹಾಂ ಸರ್, ಖಂಡಿತ. ಇನ್ನೂ ಕಡಿಮೆನೂ ಆಗ್ಬೋದು ಸರ್. ಸರಿ, ಹಾಗಾದ್ರೆ ಈ ಕೆಲಸ ನಾನು ನಿಮಗೆ ಒಪ್ಪಿಸ್ತಾ ಇದ್ದೀನಿ, ಚೆನ್ನಾಗಿ ಮಾಡ್ಕೊಡಿ. ಹಾಂ ಸರ್, ಸಂಜೆ ಸೈಟ್ ನೋಡ್ಕೊಂಬಿಟ್ಟು ಸಿಗ್ತೀನಿ ತಾಳಿ ಸರ್. ಓಕೆ, ಥ್ಯಾಂಕ್ ಯು ಸರ್. ಓಕೆ ಸರ್, ಥ್ಯಾಂಕ್ ಯು. ಒಳ್ಳೆದಾಯ್ತಲ್ಲ, 32 lakhs ಮುಗಿದೋಗುತ್ತೆ, ಇನ್ನೂ 10 lakhs ಮಿಕ್ಕುತ್ತೆ ರೀ. ನನಗೆ ಯಾಕೋ ಇಂಜಿನಿಯರಿಂಗ್ ಕೊಡೋದೇ ಸರಿ ಅನಿಸ್ತಿದೆ. ಏನು ಸರಿ ಅನ್ಸೋದು? ದುಡ್ಡು ಉಳಿದ್ರೆ ಲೈಫಲ್ಲಿ ಇನ್ನೂ 2 ಮನೆ ಕಟ್ಬೋದು, ಗೊತ್ತಾ ನಿನಗೆ? ಸರಿ ರೀ, ನನಗೆ ಅನ್ಸಿದ್ದು ಹೇಳಿಬಿಟ್ಟೆ, ಸಾರಿ. ಸರಿ ನೋಡಿ, ಟೈಮ್ ಆಯ್ತು, ಹೋಗೋಣ. ಎಸ್, ಕಮ್ ಇನ್. ಸರ್ ನಮಸ್ತೆ. ಓ, ನಮಸ್ಕಾರ ಸರ್, ಬನ್ನಿ ಕೂತ್ಕೊಳ್ಳಿ. ಚೆನ್ನಾಗಿದ್ದೀರಾ ಸರ್? ಚೆನ್ನಾಗಿದ್ದೀನಿ ಸರ್. ಮುಖ್ಯವಾಗಿ ಚೆನ್ನಾಗಿದ್ದೀರಾ ಸರ್? ಯಾಕೆ ಸರ್, ಏನಾಯ್ತು? ಏನಾ ಸರ್? ಏನು ಅಂತ ಹೇಳಿ ಸರ್, ನಿಮ್ಮ ಮಾತು ಕೇಳಬೇಕಾಗಿತ್ತು. ದುಡ್ಡಿನ ಆಸೆಗೋಸ್ಕರ ಮಣ್ತೀನ ಅಂತ ಕೆಲಸ ಮಾಡಿಬಿಟ್ಟೆ. ಬಿಲ್ಡಿಂಗ್ ಕೊಲಾಪ್ಸ್ ಆಗಿ ನನ್ನ ಹೆಂಡತಿ ಮಕ್ಕಳೆಲ್ಲ ಸತ್ತೋಗ್ಬಿಟ್ರು ಸರ್. ರೀ, ನನಗಿವತ್ತು ತುಂಬ ಖುಷಿ ಆಗ್ತಿದೆ ರೀ. ಅಂತೂ ಇಂತೂ ನಮ್ಮಿಬ್ರು ಕನಸು ನನಸಾಗ್ತಿದೆ.
ಇಷ್ಟಿನ ಕಷ್ಟಪಟ್ಟು ಬೇರೆ ಸುಸಿ ದುಡ್ಡಿದ್ದಕ್ಕೂ ಪ್ರತಿಫಲ ಸಿಗ್ತಿದೆ. ಅದಕ್ಕೆ ರೀ ನಮ್ಮ ಮನೆ ಹಬ್ಬನ ಫುಲ್ ಜೋರಾಗಿ ಮಾಡೋಣ ರೀ. ಒಳ್ಳೇದಾಯ್ತಲ್ಲ, 32 ಲಕ್ಷ ಮುಗಿದೋಗುತ್ತೆ, ಇನ್ನು 10 ಲಕ್ಷ ಬೇಕುತ್ತೆ. ರೀ ನನಗೆ ಯಾಕೋ ಇಂಜಿನಿಯರಿಂಗ್ ಕೊಡೋದೇ ಸರಿ ಅನಿಸ್ತಿದೆ. ಏನು ಸರಿ ಅನ್ಸೋದು? ದುಡ್ಡು ಉಳಿದ್ರೆ ಲೈಫಲ್ಲಿ ಇನ್ನೆರಡು ಮನೆ ಕಟ್ಬೋದು ಗೊತ್ತಾ ನಿನಗೆ? ಸರಿ ರೀ ನನಗೆ ಅನ್ಸಿದ್ದು ಹೇಳಿಬಿಟ್ಟೆ, ಸಾರಿ. ದಯವಿಟ್ಟು ನಾನು ಎಲ್ಲರಲ್ಲಿ ಮನವಿ ಮಾಡೋದೇನೆಂದರೆ, ಒಂದು ಕೆಲಸದ ಬಗ್ಗೆ ನಿಮಗೆ ನಿಖರವಾದ ಪೂರ್ತಿ ಮಾಹಿತಿ ಅಥವಾ ಆ ಕೆಲಸ ಗೊತ್ತಿದ್ದರೆ ಮಾತ್ರ ಮಾಡಿ, ಅದು ಬಿಟ್ಟು ಜನರ ಜೀವಗಳ ಜೊತೆ ಆಟಾಡಬೇಡಿ. ನಾನು ಸರ್ಕಾರಕ್ಕೆ ವಿನಂತಿ ಮಾಡೋದೇನು ಅಂದರೆ, ಪ್ರತಿಯೊಂದು ಕಟ್ಟಡ ನಿರ್ಮಾಣ ಮತ್ಯಾವಧಿ ನಿರ್ಮಾಣವಾಗಲಿ ಇಂಜಿನಿಯರ್ಸ್ ಇಲ್ಲದೆ ಕೆಲಸ ಮಾಡುವುದಕ್ಕೆ ಅವಕಾಶ ಮಾಡಿಕೊಡಬೇಡಿ, ಮತ್ತು ಪ್ರತಿಯೊಂದು ಸಿವಿಲ್ ನಿರ್ಮಾಣದಲ್ಲಿ ಇಂಜಿನಿಯರ್ಸ್ ಕಡ್ಡಾಯವಾಗಿ ಇರಲೇಬೇಕು ಅನ್ನೋ ಕಾನೂನನ್ನು ಜಾರಿಗೊಳಿಸಬೇಕು ಅಂತ ವಿನಂತಿ ಮಾಡಿಕೊಳ್ಳುತ್ತೇನೆ.